ಬಿಸಿಲೂರು ಕಲಬುರಗಿ ಜಿಲ್ಲೆ ಮತ್ತೊಂದು ಭೀಕರ ಬರಗಾಲದ ಹೊಸ್ತಿಲಲ್ಲಿ ಬಂದು ನಿಂತಿದೆ. ಈ ಬಾರಿ ಮಳೆ ತೀವ್ರ ಕಡಿಮೆ ಇರುವಂತಹ ಕಾರಣಕ್ಕಾಗಿ ಜಿಲ್ಲೆಯಲ್ಲಿರುವಂತಹ ನದಿ ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ಬತ್ತಿ ಹೋಗಿದ್ದಾವೆ. ನಾವು ನಿಂತಿರುವುದೀಗ ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಭೀಮಾ ನದಿಯಲ್ಲಿ. ಭೀಮಾ ನದಿ ನೋಡ್ಬೋದು, ಇದು ಅಫಜಲ್ಪುರ್ ಮತ್ತು ವಿಜಯಪುರ ಜಿಲ್ಲೆಯ ದೇವಣಗಾಂವ್ ಗ್ರಾಮದ ಗ್ರಾಮವನ್ನು ಬೆಸೆಯುವಂತಹ ಸೇತುವೆ ಇದು. ಇದು ಭೀಮಾ ನದಿಯ ಮೇಲ್ಭಾಗದಲ್ಲಿ ಕಟ್ಟಿರುವಂತಹ ಸೇತುವೆ. ನಾವು ಭೀಮಾ ನದಿ ಒಳಗಡೆ ನಿಂತಿರುವಂಥದ್ದು ನೋಡ್ಬೋದು. ಇಡೀ ನದಿ ಎಲ್ಲಿ ನೋಡಿದ್ರೂ ಬರಿದಾಗಿರುವಂಥದ್ದು ಕಂಡು ಬರ್ತಾ ಇದೆ. ಎಲ್ಲೆಲ್ಲೂ ಕೂಡ ಹನಿ ನೀರಿಲ್ಲ, ಸಂಪೂರ್ಣ ನದಿ ಬತ್ತಿ ಬರಿದಾಗಿ ಹೋಗಿರುವಂಥದ್ದು. ಇನ್ನು ನದಿಯ ಈ ಭಾಗಕ್ಕೆ ಬಂದಾಗ ಎದುರುಗಡೆಯನ್ನು ನಾವು ನೋಡ್ತಾ ಇದ್ದೀವಿ, ನದಿಯ ಎಡಭಾಗದಲ್ಲಿ ನೋಡ್ತಾ ಇದ್ದೀವಿ ಆ ಕಡೆ. ಇದು ಸ್ವನ್ನ ಬ್ಯಾರೇಜ್, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಸ್ವನ್ನ ಗ್ರಾಮದ ಬಳಿ ನಿರ್ಮಾಣ ಮಾಡಲಾಗಿರುವಂತಹ ವಿಶಾಲವಾದಂತಹ ಬ್ಯಾರೇಜ್ ಇದು. ಆ ಕಡೆಯೂ ಕೂಡ ನೀರು ಸಂಪೂರ್ಣ ಬರಿದಾಗಿರುವಂಥದ್ದು, ಹಾಗಾಗಿ ನೀರು ಹೊರಹರಿವು ಸಂಪೂರ್ಣ ನಿಲ್ಲಿಸಲಾಗಿರುವಂಥದ್ದು. ಇಡೀ ನದಿ ಸಂಪೂರ್ಣ ಬತ್ತಿ ಹೋಗಿರುವಂಥದ್ದನ್ನು ಕಾಣಬಹುದಾಗಿದೆ. ಎಲ್ಲೆಲ್ಲೂ ಕೂಡ ಹನಿ ನೀರಿಲ್ಲ. ಈ ಸ್ವನ್ನ ಬ್ಯಾರೇಜ್ ನಿಂತನೆ ಅಫಜಲ್ಪುರ್ ತಾಲೂಕಿನ ನೂರಾರು ಹಳ್ಳಿಗಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಲಾಗ್ತದೆ. ಕೇವಲ ಹಳ್ಳಿಗಳಿಗೆ ಮಾತ್ರ ನೀರಿನ ಸೌಲಭ್ಯ ಮಾತ್ರ ಅಲ್ಲ, ಲಕ್ಷಾಂತರ ಎಕರೆ ಪ್ರದೇಶದ ಬೆಳೆ ಈ ಭೀಮಾ ನದಿಯ ನೀರಿನ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಅದು ಎಲ್ಲವೂ ಕೂಡ ಬತ್ತಿ ಹೋಗಿರುವ ಕಾರಣಕ್ಕಾಗಿ ಬೆಳೆ ಸಂಪೂರ್ಣ ಹಾನಿಯಾಗಿ ಹೋಗಿರುವಂಥದ್ದು ಈ ಭಾಗದಲ್ಲಿ ಕಂಡುಬರ್ತಾ ಇರುವಂಥದ್ದು. ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಬೆಳೆಯುವಂತಹ ಕಬ್ಬಾಗಿರ್ಬೋದು, ಬಾಳೆ ಆಗಿರ್ಬೋದು, ಪಪ್ಪಾಯಿ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಕ್ರಾಪ್ಗಳು ಎಲ್ಲವೂ ಕೂಡ ಒಣಗಿ ಹೋಗುವಂತಹ ಪರಿಸ್ಥಿತಿಯಲ್ಲಿರುವಂಥದ್ದು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ನಮಗೆ ಸಿಗಬೇಕಾದಂತಹ ನೀರಿನ ಪ್ರಮಾಣವನ್ನು ನ್ಯಾಯಯುತವಾಗಿ ಕರ್ನಾಟಕಕ್ಕೆ ದಕ್ಕಬೇಕಾದಂತಹ ನೀರನ್ನು ಬಿಡಿಸುವಂತಹ ಪ್ರಯತ್ನ ಮಾಡಬೇಕು. ಮಹಾರಾಷ್ಟ್ರ ಸರ್ಕಾರದ ಜೊತೆ ಕರ್ನಾಟಕ ಸರ್ಕಾರ ಮುತುವರ್ಜಿ ವಹಿಸಿ ಈ ಕೆಲಸ ಮಾಡಲೇಬೇಕಾಗಿದೆ. ಇಲ್ಲದೆ ಹೋದಲ್ಲಿ ಇನ್ನೊಂದು ತಿಂಗಳಲ್ಲಿ ಅಫಜಲ್ಪುರ್ ತಾಲೂಕಿನ ನೂರಾರು ಹಳ್ಳಿಗಳು ಮತ್ತು ಅಫಜಲ್ಪುರ್ ಪಟ್ಟಣದ ಜನ ಅಕ್ಷರಶಃ ಹನಿ ನೀರಿಗಾಗಿಯೂ ಕೂಡ ಪರದಾಟ ಅನುಭವಿಸಬೇಕಾಗ್ತದೆ. ಈಗಾಗಲೇ ಈ ಭಾಗದಲ್ಲಿರುವಂತಹ ಜಾನುವಾರುಗಳು ಹನಿ ನೀರಿಗಾಗಿಯೂ ಕೂಡ ಪರದಾಟವನ್ನು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾವೆ. ಅದಕ್ಕೂ ಮುನ್ನ ಇನ್ನಷ್ಟು ಭೀಕರ ಪರಿಸ್ಥಿತಿ ಆವರಿಸುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಂಡು ಮಹಾರಾಷ್ಟ್ರದ ಉಜನೆಯಿಂದ ನೀರು ಬಿಡಿಸುವಂತಹ ಕೆಲಸ ಮಾಡಬೇಕಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿ ಅಫಜಲ್ಪುರದಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.